ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷವನ್ನು ಮತ್ತೆ ಅಧಿಕಾರದ ಗದ್ದುಗೆಗೆ ತರಬೇಕು ಅಂದ್ಬಿಟ್ಟು ಸರ್ವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು ಭಾರತದ ಉದ್ದಗಲಕ್ಕೂ ಈಗಾಗಲೇ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಭೂಮಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕೇವಲ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಮತ್ತೊಂದು ಪ್ರಮುಖ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕೂಡ ಭಾರತದ ಉದ್ದಗಲಕ್ಕೂ ಕಾಂಗ್ರೆಸ್ ಗೆಲುವಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸ್ತಾ ಇರುವ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಏನಕೇನ ಪ್ರಕಾರೇಣ ಅಧಿಕಾರದ ಗದ್ದುಗೆಯ ಹತ್ತಿರ ತರಬೇಕು ಅನ್ನುವ ಪ್ರಯತ್ನವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ನೋಡಿ, ರಾಹುಲ್ ಗಾಂಧಿಯವರು 2019 ಲೋಕಸಭಾ ಚುನಾವಣೆಯಲ್ಲಿ ನಾನು ಪ್ರಧಾನಿ ಅಭ್ಯರ್ಥಿ ಎಂದು ಸ್ವಯಂ ಘೋಷಿಸಿಕೊಂಡಿದ್ದರು. ಅಂದರೆ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಎರಡು ರಾಷ್ಟ್ರೀಯ ಪಕ್ಷಗಳ ಪ್ರಧಾನಿ ಅಭ್ಯರ್ಥಿಗಳಾಗಿ ಈಗ ಬಿಂಬಿತವಾಗಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಫ್ರಂಟ್ ಇದೆ, ಅದು ಥರ್ಡ್ ಫ್ರಂಟ್, ಮೂರನೇ ರಾಜಕೀಯ ಶಕ್ತಿ. ನೋಡಿ, ಕಾಂಗ್ರೆಸ್ ಪಕ್ಷದ ಜೊತೆ ಕೆಲವು ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ. ಕಾಂಗ್ರೆಸ್ ಪಕ್ಷ ನೇತೃತ್ವದ ಮೈತ್ರಿಕೂಟವನ್ನು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಕರೀತಾರೆ, ಸಂಯುಕ್ತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತ ಕರೀತಾರೆ. ಇನ್ನು ಭಾರತೀಯ ಜನತಾ ಪಕ್ಷದ ಜೊತೆ ಕೆಲವು ಪ್ರಾದೇಶಿಕ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿವೆ, ಅದನ್ನು ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿಕೂಟ ಅಂತ ಕರೀತಾರೆ, ಅಂದರೆ ಎನ್ ಡಿ ಎ. ಈ ಎರಡೂ ಮೈತ್ರಿಕೂಟಗಳಿಗೆ ಸೇರಿದ ಇನ್ನೊಂದು ಗ್ರೂಪ್ ಇದೆ, ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ದೇವೇಗೌಡ, ಚಂದ್ರಬಾಬು ನಾಯ್ಡು, ಚಂದ್ರಶೇಖರ್ ರಾವ್, ಉಮರ್ ಅಬ್ದುಲ್ಲಾ, ಹೀಗೆ ಕೆಲವು ರಾಜಕೀಯ ಪಕ್ಷಗಳು ಭಾರತೀಯ ಜನತಾ ಪಕ್ಷದ ಜೊತೆಗೂ ಸೇರಿಲ್ಲ, ಕಾಂಗ್ರೆಸ್ ಪಕ್ಷದ ಜೊತೆಗೂ ಸೇರಿಲ್ಲ. ಇನ್ನು ಎರಡು ಹೆಸರನ್ನು ಬಿಟ್ಟಿದ್ದೆ. ಪ್ರಮುಖವಾಗಿ ಉತ್ತರ ಪ್ರದೇಶದ ಮಾಯಾವತಿಯವರ ನೇತೃತ್ವದ ಬಹುಜನ್ ಸಮಾಜ್ ಪಕ್ಷ, ಅಖಿಲೇಶ್ ಯಾದವ್ ಅವರ ನೇತೃತ್ವದ ಸಮಾಜವಾದಿ ಪಕ್ಷ. ಇಷ್ಟೊಂದು ಪಕ್ಷಗಳು ಅಂದರೆ ಜೆ ಡಿ ಎಸ್, ತೆಲಂಗಾಣ ರಾಷ್ಟ್ರ ಸಮಿತಿ, ತೆಲುಗು ದೇಶಂ, ಬಹುಜನ್ ಸಮಾಜ ಪಕ್ಷ, ಸಮಾಜವಾದಿ ಪಕ್ಷ, ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್, ಶರದ್ ಪವಾರ್ ಅವರ ರಾಷ್ಟ್ರೀಯ ಕಾಂಗ್ರೆಸ್, ಈ ಥರದ ಪಕ್ಷಗಳು ಥರ್ಡ್ ಫ್ರಂಟ್ ಆಗ್ತಾ ಇದ್ದಾವೆ. ಈ ಮೂರು ಫ್ರಂಟ್ಗಳ ಜೊತೆಗೆ ಅಂದರೆ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಭಾರತೀಯ ಜನತಾ ಪಕ್ಷ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ಇದರ ಜೊತೆಗೆ ಥರ್ಡ್ ಫ್ರಂಟ್, ಇನ್ನೊಂದು ಫ್ರಂಟ್ ಇದೆ, ಅದು ಎಡಪಂಥೀಯ ಪಕ್ಷಗಳ ನೇತೃತ್ವದ ಫ್ರಂಟ್. ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಭಾರತೀಯ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ, ಫಾರ್ವರ್ಡ್ ಬ್ಲ್ಯಾಕ್, ಮುಸ್ಲಿಂ ಲೀಗ್, ಈ ಥರದ ಪಕ್ಷಗಳು ಅವ್ರದ್ದೊಂದು ಮೈತ್ರಿಕೂಟ ಇದೆ. ಅಂದರೆ ನೋಡಿ, 2019 ಲೋಕಸಭಾ ಚುನಾವಣೆ ಇದೆಯಲ್ಲ, ಇದು ಭಾರತದ 17ನೇ ಸಾರ್ವತ್ರಿಕ ಚುನಾವಣೆ. ಈ 17ನೇ ಸಾರ್ವತ್ರಿಕ ಚುನಾವಣೆಗೆ 4 ರಾಜಕೀಯ ಒಕ್ಕೂಟಗಳು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿ, ಈ 4 ರಾಜಕೀಯ ಒಕ್ಕೂಟಗಳು
ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಆಡಳಿತವನ್ನು ಕೊನೆಗಾಣಿಸಿ ನರೇಂದ್ರ ಮೋದಿಯವರನ್ನು ಜನತಾಂತ್ರಿಕವಾಗಿ ಪದಚ್ಯುತಗೊಳಿಸಿ ಅಧಿಕಾರದ ಗದ್ದುಗೆ ಹಿಡಿಯಬೇಕು ಅನ್ನುವ ಸರ್ವ ರೀತಿಯ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ತುಂಬ ಕ್ರಿಯಾಶೀಲವಾಗಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ, ಇನ್ನೊಂದು ಕಡೆ ಥರ್ಡ್ ಫ್ರಂಟ್, ನರೇಂದ್ರ ಮೋದಿ ಕೋಮುವಾದಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇವರ ನೇತೃತ್ವದಲ್ಲಿ ಭಾರತ ಕೋಮುವಾದಿ ರಾಷ್ಟ್ರ ಆಗ್ತಾ ಇದೆ, ಹಿಂದೂ ರಾಷ್ಟ್ರ ಆಗ್ತಾ ಇದೆ. ಇದನ್ನು ಕೊನೆಗಾಣಿಸಿ ಭಾರತದಲ್ಲಿ ಸೆಕ್ಯುಲರ್ ಪರಿಕಲ್ಪನೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಕಾಂಗ್ರೆಸ್ ಮತ್ತು ಥರ್ಡ್ ಫ್ರಂಟ್ ಹೊರಟಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ನಂತರ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆ ಹೇಗೆ ಏರಬಾರದು ಅನ್ನುವ ಕಾರಣದಿಂದ ಕಾಂಗ್ರೆಸ್ ಪಕ್ಷ 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರು, 38 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದ JDSನ ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡ್ತು. ಕುಮಾರಸ್ವಾಮಿಯವರ ಪದಗ್ರಹಣ ಸಮಾರಂಭದಲ್ಲಿ ಎಲ್ಲ, ನಾ ಹೇಳದ್ದಲ್ಲ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ, UPA, ಥರ್ಡ್ ಫ್ರಂಟ್, ಎಡಪಂಥೀಯ ಪಕ್ಷಗಳ ಮೈತ್ರಿಕೂಟ, ಈ ಎಲ್ಲ ಪಕ್ಷಗಳ ನಾಯಕರು ಕುಮಾರಸ್ವಾಮಿಯವರ ಪದಗ್ರಹಣ ಸಮಾರಂಭದಲ್ಲಿ ವಿಧಾನಸೌಧದ ಎದುರು ಕೈ ಹಿಡಿದು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಆಲ್ಟರ್ನೇಟಿವ್ ಆದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದರು. ಸ್ನೇಹಿತರೆ, ಇದು ನಿಜಕ್ಕೂ ಸಾಧ್ಯ ಆಗುತ್ತಾ? ನೋಡಿ, ನಾವು ಈ ಸಂಬಂಧ ಇತಿಹಾಸವನ್ನು ಒಮ್ಮೆ ಅವಲೋಕಿಸಿ ನೋಡೋದೊಳ್ಳೆಯದು. 1967 ಲೋಕಸಭಾ ಚುನಾವಣೆ, ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಯನೀಯ ಪರಾಭವವನ್ನು, ಪರಾಭವ ಅಲ್ಲ, ಆಘಾತವನ್ನು ಅನುಭವಿಸಿತ್ತು. 1952 ಮೊದಲನೇ ಲೋಕಸಭಾ ಚುನಾವಣೆ, 1957 ಎರಡನೇ ಸಾರ್ವತ್ರಿಕ ಚುನಾವಣೆ, 1962 ಮೂರನೇ ಸಾರ್ವತ್ರಿಕ ಚುನಾವಣೆ, 1967 ನಾಲ್ಕನೇ ಸಾರ್ವತ್ರಿಕ ಚುನಾವಣೆ. ಈ ನಾಲ್ಕನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಯಶಸ್ಸನ್ನು ಕಾಣಲಿಲ್ಲ. ಈ ನಾಲ್ಕನೇ ಲೋಕಸಭಾ ಚುನಾವಣೆಯ ವೇಳೆಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಿಧನ ಹೊಂದಿದ್ದರು. ಅವರು ಭಾರತದ ಪ್ರಪ್ರಥಮ ಪ್ರಧಾನಿ. 1964 ಮೇ 27 ತಾರೀಕು ಅವರು ನಿಧನ ಹೊಂದಿದ್ದರು. ಅದಾದ ನಂತರ ಭಾರತದ ಎರಡನೇ ಪ್ರಧಾನಿಯಾದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು 18 ತಿಂಗಳುಗಳ ಕಾಲ ಭಾರತದ ಪ್ರಧಾನಿಯಾಗಿದ್ದರು. ಜೈ ಜವಾನ್ ಜೈ ಕಿಸಾನ್ ಅನ್ನುವ ಘೋಷಣೆಯನ್ನು ಕೊಡುವುದರ ಮೂಲಕ ರೈತರು ಮತ್ತು ಸೈನಿಕರನ್ನು ಹುರಿದುಂಬಿಸಿದರು. ಅಂತಹ ಮೇಧಾವಿ, ದಕ್ಷ, ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ 1966 ಜನವರಿ 11 ಸೋವಿಯತ್ ರಷ್ಯಾದ ತಾಷ್ಕೆಂಟ್ನಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದರು. ಅದಕ್ಕೆ ಮೊದಲ ದಿನ ಅಂದರೆ 1966 ಜನವರಿ 10 ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರ ಜೊತೆ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೌಹಾರ್ದಯುತ ವಾತಾವರಣವನ್ನು ಕಾಪಾಡುವಂತಹ ಒಂದು ಒಪ್ಪಂದ ಅದು. ದುರದೃಷ್ಟವಶಾತ್ ಆ ಒಪ್ಪಂದಕ್ಕೆ ಸಹಿ ಹಾಕಿದ 24 ಗಂಟೆಯೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೃದಯಾಘಾತದಿಂದ ನಿಧನ ಹೊಂದಿದರು. ಅದಾದ ನಂತರ ಅಂದರೆ ಭಾರತ ಇಬ್ಬರು ಪ್ರಧಾನಿಗಳನ್ನು ಕಳ್ಕೊಳ್ತು.
ಅದಾದ ನಂತರ 1967ರಲ್ಲಿ ನಡೆದ ಲೋಕಸಭಾ ಚುನಾವಣೆ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ 40ರಷ್ಟು ಮತ ಗಳಿಸಿ 283 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು. ಜೊತೆಗೆ ಕಾಂಗ್ರೆಸ್ಗೆ ಎಂಥ ಆಘಾತ ಆಗಿತ್ತು ಅಂದರೆ, ಭಾರತದ ಉದ್ದಗಲಕ್ಕೂ ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಗುಜರಾತ್, ಹೀಗೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಮುನ್ನಡೆಸುವ ಜವಾಬ್ದಾರಿ ಇಂದಿರಾ ಗಾಂಧಿಯವರ ಮೇಲಿತ್ತು. ಅನೇಕ ಆರ್ಥಿಕ ಸುಧಾರಣೆಗಳ ಮೂಲಕ ಕಾಂಗ್ರೆಸ್ನ ಬಲಪಡಿಸುವ ಪ್ರಯತ್ನವನ್ನು ಇಂದಿರಾ ಗಾಂಧಿಯವರು ಮಾಡಿದರು. ಆದರೆ 1969ರ ಕಾಂಗ್ರೆಸ್ ವಿಭಜನೆ ಇದೆಯಲ್ಲ, ಅದು ಇಂದಿರಾ ಗಾಂಧಿಯವರು ಒಂದು ಸುಭದ್ರ ಸಮರ್ಥ ಸರ್ಕಾರ ನೀಡೋದಕ್ಕೆ ಅಡ್ಡಿಯಾಗಿತ್ತು. ಬಹುಪಾಲು ಲೋಕಸಭಾ ಸದಸ್ಯರು ಸಂಸ್ಥಾ ಕಾಂಗ್ರೆಸ್, ನಿಜಲಿಂಗಪ್ಪನವರ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಜೊತೆ ಹೋಗಿದ್ದರು. ಇದರ ಪರಿಣಾಮ ಇಂದಿರಾ ಗಾಂಧಿಯವರು DMK ಮತ್ತು CPI ಪಕ್ಷಗಳ ಬೆಂಬಲದಿಂದ ಮೈತ್ರಿ ಸರ್ಕಾರವನ್ನು ರಚಿಸಿದರು. ಆದರೆ ಇಂದಿರಾ ಗಾಂಧಿಯವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ 1967ರ ನಂತರದ ಅವಧಿಯಲ್ಲಿ ಅತ್ಯಂತ ಜನಪ್ರಿಯ ಪ್ರಧಾನಿಯಾಗಿದ್ದರು. ಈ ಹಿನ್ನೆಲೆ ಒಳಗೆ 1971ರ ವೇಳೆಗೆ ಇಂದಿರಾ ಗಾಂಧಿಯವರು ದಿಢೀರ್ ಅಂತ ಅಂದ್ಬಿಟ್ಟು ಲೋಕಸಭೆಗೆ ಮಧ್ಯಂತರ ಚುನಾವಣೆಯನ್ನು ಘೋಷಣೆ ಮಾಡಿದರು. ನೋಡಿ, ಇಷ್ಟೊಂದು ಹಿಸ್ಟ್ರಿಯನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಸೂತ್ರವನ್ನು 2014ರಲ್ಲಿ ಹಿಡಿದು ಭಾರತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಆರ್ಥಿಕ ಸುಧಾರಣೆಗಳನ್ನು, ಡಿಮಾನಿಟೈಸೇಷನ್ ಆಯಿತು, GST ಅನುಷ್ಠಾನಗೊಳಿಸಿದ್ರು, ಇದರಿಂದ ಭಾರತದ ಆರ್ಥಿಕ ಸ್ವರೂಪ ಬದಲಾಗುತ್ತೆ ಅನ್ನೋದು ನರೇಂದ್ರ ಮೋದಿಯವರ ಆಶಯ ಆಗಿದೆ. ಇದೇ ರೀತಿ 1967ರ ನಂತರ ಇಂದಿರಾ ಗಾಂಧಿಯವರು ಅನೇಕ ಆರ್ಥಿಕ ಸುಧಾರಣೆಗಳನ್ನು ತಂದಿದ್ದರು. 1971ರ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟೊಂದು ಆರ್ಥಿಕ ಸುಧಾರಣೆಗಳನ್ನು ಅನಾವರಣಗೊಳಿಸಿದ್ದ ಇಂದಿರಾ ಗಾಂಧಿಯವರನ್ನು ಸೋಲಿಸಬೇಕು ಅಂದ್ಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಮಹಾಮೈತ್ರಿಯನ್ನು ಸ್ಥಾಪಿಸಿಕೊಂಡರು. ಎಸ್ ನಿಜಲಿಂಗಪ್ಪನವರ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್, ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿಯವರ ನೇತೃತ್ವದ ಸ್ವತಂತ್ರ ಪಾರ್ಟಿ, ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದ ಸಮಾಜವಾದಿ ಪಕ್ಷ, ಚರಣ್ ಸಿಂಗ್ ಅವರ ನೇತೃತ್ವದ ಭಾರತೀಯ ಕ್ರಾಂತಿ ದಳ, ಈ ಎಲ್ಲ ಪಕ್ಷಗಳು ಸೇರಿ ಮಹಾಘಟಬಂಧನ್ ಅಂದರೆ ಮಹಾಮೈತ್ರಿ, ಗ್ರ್ಯಾಂಡ್ ಅಲಯನ್ಸ್ ಮಾಡಿಕೊಂಡ್ರು. ಆದರೆ ಚುನಾವಣೆಯ ಫಲಿತಾಂಶ ಪ್ರಕಟ ಆದಾಗ 542 ಲೋಕಸಭಾ ಕ್ಷೇತ್ರಗಳಲ್ಲಿ 375 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿಕೂಟ ಗೆಲುವು ಸಾಧಿಸಿತ್ತು. ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಶೇಕಡ 44ರಷ್ಟು ಮತ ಗಳಿಸಿ 352 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಇಟ್ ವಾಸ್ ಎ ಗ್ರೇಟೆಸ್ಟ್ ವಿಕ್ಟರಿ ಟು ಇಂದಿರಾ ಗಾಂಧಿ. ಗ್ರ್ಯಾಂಡ್ ಅಲಯನ್ಸ್ ಮಾಡಿಕೊಂಡಿದ್ದಂತಹ ನಿಜಲಿಂಗಪ್ಪನವರ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್, ರಾಜಗೋಪಾಲಾಚಾರಿ ನೇತೃತ್ವದ ಸ್ವತಂತ್ರ ಪಾರ್ಟಿ, ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಸಮಾಜವಾದಿ ಪಾರ್ಟಿ, ಚರಣ್ ಸಿಂಗ್ ನೇತೃತ್ವದ BKD ಇವೆಲ್ಲ ಸೇರಿ ಗಳಿಸಿದ ಸ್ಥಾನ ಕೇವಲ 44. ಅದೇ ಪರಿಸ್ಥಿತಿ ಇವತ್ತು ಭಾರತದಲ್ಲಿದೆ. ನರೇಂದ್ರ ಮೋದಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಭಾರತಕ್ಕೆ ಒಂದು ಸಮರ್ಥ ರಾಜಕೀಯ ನಾಯಕತ್ವವನ್ನು ಕೊಡೋದರಲ್ಲಿ ಯಶಸ್ವಿಯಾದರು. ನೋಡಿ, ಇಂದಿರಾ ಗಾಂಧಿಯವರ ನಿಧನಾನಂತರ ಅಂದರೆ 1984 October 31ರಂದು ಇಂದಿರಾ ಗಾಂಧಿಯವರು ಸಿಖ್ ಉಗ್ರಗಾಮಿಗಳಿಗೆ ಬಲಿಯಾದ ನಂತರ ಭಾರತದಲ್ಲಿ ಸಮರ್ಥ ರಾಜಕೀಯ ನಾಯಕತ್ವನೇ ಇರಲಿಲ್ಲ. 1991ರಲ್ಲಿ ಅಧಿಕಾರದ ಗದ್ದುಗೆಗೇರಿದ PV ನರಸಿಂಹರಾವ್ ಒಬ್ಬ ಮಹಾ ಮುತ್ಸದ್ದಿ, ರಾಜಕೀಯ ಚಾಣಕ್ಯ, ಆದರೆ
ಅವರು ಸಮರ್ಥ ರಾಜಕೀಯ ನಾಯಕ ಅಲ್ಲ. ಪಿ ವಿ ನರಸಿಂಹರಾವ್ ಭಾರತ ಸಾಮಾಜಿಕ ರಾಜಕೀಯ ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳನ್ನು ಮಾಡಿದರು. ಅವರ ಆಡಳಿತಾವಧಿಯಲ್ಲಿ ಅನಾವರಣಗೊಂಡ ಆರ್ಥಿಕ ಸುಧಾರಣೆಯ ಪರಿಣಾಮ ಇವತ್ತು ಭಾರತ ಆರ್ಥಿಕವಾಗಿ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ತಲೆ ಎತ್ತು ನಿಂತಿದೆ. ಅದಾದ ನಂತರ ಪಿ ವಿ ನರಸಿಂಹರಾವ್ ಅವರ ನಂತರ ಮತ್ತೊಬ್ಬ ಸಮರ್ಥ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಅವರು ಭಾರತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಇವತ್ತು ನಾವು ಹೆಮ್ಮೆಯಿಂದ ರಾಷ್ಟ್ರದ ಉದ್ದಗಲಕ್ಕೂ ಪ್ರಯಾಣ ಮಾಡುವ ಸುವರ್ಣ ಚತುಷ್ಕೋನ ರಸ್ತೆ ಇದೆಯಲ್ಲ, ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆ, ಅದು ಅಟಲ್ ಬಿಹಾರಿ ವಾಜಪೇಯಿಯವರ ಪರಿಕಲ್ಪನೆಯ ಕುಸು. ಆದರೆ ಇಂದಿರಾ ಗಾಂಧಿಯವರಷ್ಟು ಸಮರ್ಥ ರಾಜಕೀಯ ನಾಯಕತ್ವವನ್ನು ಪಿ ವಿ ನರಸಿಂಹರಾವ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಇಂದಿರಾ ಗಾಂಧಿಯವರಿಗೆ ಸರಿಸಮಾನಾಗಿ ಅವರಲ್ಲಿದ್ದಂತಹ ರಾಜಕೀಯ ಶಕ್ತಿ, ರಾಜಕೀಯ ಇಚ್ಛಾಶಕ್ತಿ, ದೂರದೃಷ್ಟಿ ಭಾರತವನ್ನು ವಿಶ್ವದ ಅತಿದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಕಂಡು ಬರ್ತಾ ಇರೋದು ನರೇಂದ್ರ ಮೋದಿಯವರಲ್ಲಿ. ಇಂದಿರಾ ಗಾಂಧಿಯವರ ರಾಜಕೀಯ ಸಿದ್ಧಾಂತ ಸೆಕ್ಯುಲರ್ ರಾಜಕೀಯ ಸಿದ್ಧಾಂತ, ಆದರೆ ನರೇಂದ್ರ ಮೋದಿಯವರ ರಾಜಕೀಯ ಸಿದ್ಧಾಂತ ರಾಷ್ಟ್ರೀಯವಾದಿ ರಾಜಕೀಯ ಸಿದ್ಧಾಂತ. ಭಿನ್ನ ರಾಜಕೀಯ ಸಿದ್ಧಾಂತಗಳ ನಡುವೆ ಈ ಇಬ್ಬರು ನಾಯಕರು ಸ್ವತಂತ್ರ ನಂತರದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದರು. 1971 ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರನ್ನು ಮತ್ತೆ ಅಧಿಕಾರದ ಗದ್ದುಗೆಗೆ ಏರಿಸಿದ್ದು ಅವರಲ್ಲಿ ಅಂತರ್ಗತವಾಗಿದ್ದ ರಾಜಕೀಯ ಶಕ್ತಿ. 2019 ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರನ್ನು ಯಾವ ರೀತಿ ಭಾರತದ ಮತದಾರ 1971 ಲೋಕಸಭಾ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರಿಸಿದ್ನೋ, ಅದೇ ರೀತಿ ನರೇಂದ್ರ ಮೋದಿಯವರನ್ನು ಎರಡನೇ ಬಾರಿಗೆ ಭಾರತದಲ್ಲಿ ಈ ದೇಶದ ಮತದಾರ ಎರಡನೇ ಬಾರಿಗೆ ಗದ್ದುಗೆಗೆ ಏರಿಸೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ನರೇಂದ್ರ ಮೋದಿಯವರ ವಿರುದ್ಧ ನಾನು ಆಗಲೇ ಹೇಳಿದ್ನಲ್ಲ, ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್, ಅಂದರೆ ಯು ಪಿ ಎ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ದೇವೇಗೌಡ, ಚಂದ್ರಬಾಬು ನಾಯ್ಡು, ಚಂದ್ರಶೇಖರ್ ರಾವ್, ಮಾಯಾವತಿ, ಅಖಿಲೇಶ್ ಯಾದವ್ ಇವರ ನೇತೃತ್ವದ ಥರ್ಡ್ ಫ್ರಂಟ್, ಎಡಪಂಥೀಯ ಪಕ್ಷಗಳು, ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಎಡಪಂಥೀಯ ಪಕ್ಷಗಳು, ಈ ಎಲ್ಲ ಪಕ್ಷಗಳು ನರೇಂದ್ರ ಮೋದಿಯವರ ರಾಜಕೀಯ ನಾಯಕತ್ವಕ್ಕೆ ಸಮನಾದ ಶಕ್ತಿಯುತವಾದ ರಾಜಕೀಯ ನಾಯಕತ್ವವನ್ನು ಕೊಡೋದು ಸಾಧ್ಯವೇ? ನೋಡಿ, ಮಾಯಾವತಿ ಬಹುಜನ್ ಸಮಾಜ್ ಪಕ್ಷದ ನಾಯಕಿ, ಉತ್ತರ ಪ್ರದೇಶದಲ್ಲಿ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ನಾಯಕಿ ನಿಜ, ಆದರೆ ಅವರಿಗೆ ಪ್ಯಾನ್ ಇಂಡಿಯಾ ಇಮೇಜ್ ಇದೆಯಾ? ಭಾರತದ ಉದ್ದಗಲಕ್ಕೂ ಮಾಯಾವತಿಯವರನ್ನು ಜನ ಒಪ್ಕೊಳ್ತಾರ? ಅಖಿಲೇಶ್ ಯಾದವ್ ಅವರನ್ನು ಒಪ್ಕೊಳ್ತಾರ? ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ಚಂದ್ರಬಾಬು ನಾಯ್ಡು, ದೇವೇಗೌಡ, ಚಂದ್ರಶೇಖರ್ ರಾವ್ ಇವರೆಲ್ಲರನ್ನು ಒಪ್ಕೊಳ್ತಾರ? ದೇಶದ ಜನ ಇವರಲ್ಲಿ ಯಾರನ್ನಾದರೂ ಒಪ್ಕೊಂಡ್ರೂ ಸಹ ಈ ಪಕ್ಷಗಳಲ್ಲೇ ಇರುವಂತಹ ಭಿನ್ನ ಭಿನ್ನ ರಾಜಕೀಯ ಸಿದ್ಧಾಂತದ ನಾಯಕರು ದೇವೇಗೌಡರನ್ನು ಒಪ್ತಾರ, ಮಾಯಾವತಿಯವರನ್ನು ಒಪ್ತಾರ, ಮಮತಾ ಬ್ಯಾನರ್ಜಿಯವರನ್ನು ಒಪ್ತಾರ, ಶರದ್ ಪವಾರನ್ನು ಒಪ್ತಾರ? ಅವರಲ್ಲೇ ಅಂತರ್ಗತವಾಗಿರುವ ರಾಜಕೀಯ ವೈರುಧ್ಯಗಳಿಂದ ಚುನಾವಣೆಗೆ ಮೊದಲು ನಾವು ಒಂದು ಅಂತ ಹೇಳಬಹುದು, ಆದರೆ ಈ ರಾಜಕೀಯ ವೈರುಧ್ಯಗಳಿಂದ ಚುನಾವಣೆಯ ನಂತರ ಅವರು ಸಂಘಟಿತ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸೋದು ಸಾಧ್ಯನ? ನೋಡಿ, ಈಗಾಗಲೇ ಸೀತಾರಾಮ್ ಯೆಚೂರಿಯವರು ಹೇಳ್ತಾರೆ, ವಿ ಕೆನಾಟ್ ಎಕ್ಸೆಪ್ಟ್ ರಾಹುಲ್ ಗಾಂಧಿ ಆ್ಯಸ್ ಅವರ್ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಸಲ್ಮಾನ್ ಖುರ್ಷಿದ್, ಜ್ಯೋತಿರಾದಿತ್ಯ ಸಿಂಧಿಯಾ ಇವರು ಹೇಳ್ತಾರೆ,
ರಾಹುಲ್ ಗಾಂಧಿಯವರಿಗೆ ಭಾರತದ ಪ್ರಧಾನಿ ಹುದ್ದೆಯನ್ನು ನಿಭಾಯಿಸುವ ಪೂರ್ವ ಸಿದ್ಧತೆಯ ಸಾಮರ್ಥ್ಯ ಇಲ್ಲ ಅಂತ. ಇದೇ ಮಾತನ್ನು ಕಾಂಗ್ರೆಸ್ ಪಕ್ಷದ ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಅವರು ಪುನರುಚ್ಚರಿಸ್ತಾರೆ. ಇಂಥ ಪರಿಸ್ಥಿತಿ ಒಳಗೆ ರಾಹುಲ್ ಗಾಂಧಿ ಕೆನ್ ಹಿ ಗೀವ್ ಎನ್ ಆಲ್ಟರ್ನೇಟಿವ್ ಟು ನರೇಂದ್ರ ಮೋದಿ? ಅಂಥ ಪೊಲಿಟಿಕಲ್ ಆಲ್ಟರ್ನೇಟಿವ್ ರಾಹುಲ್ ಗಾಂಧಿಯವರಿಂದ ಸಾಧ್ಯ ಆಗುತ್ತೆ? ಇನ್ನು ಥರ್ಡ್ ಫ್ರಂಟ್ಗೆ ಬನ್ನಿ. ಮಮತಾ ಬ್ಯಾನರ್ಜಿಯವರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಎರಡನೇ ಬಾರಿಗೆ ಚುನಾವಣೆಯನ್ನು ಗೆದ್ದಿದ್ದಾರೆ. ಸೀನಿಯರ್ ಮೋಸ್ಟ್ ಲೀಡರ್ ಆಫ್ಟರ್ ದೇವೇಗೌಡ ಶರದ್ ಪವಾರ್. ಮಹಾರಾಷ್ಟ್ರದಲ್ಲಿ ಅವರ ಎನ್ ಸಿ ಪಿ ಇದೆ. ತುಂಬ ಪ್ರಭಾವಶಾಲಿ ನಾಯಕ ಅವರನ್ನು ಮಮತಾ ಬ್ಯಾನರ್ಜಿಯವರು ಒಪ್ತಾರೆ. ಪರಸ್ಪರರಲ್ಲೇ ಅಂತರ್ಗತವಾದಂತಹ ಭಿನ್ನ ಮತ ಭಿನ್ನಾಭಿಪ್ರಾಯಗಳು ಇದೆ. ಇಂಥ ಪರಿಸ್ಥಿತಿ ಒಳಗೆ 2019 ಲೋಕಸಭೆಗೆ ನಡೆಯುವ ಚುನಾವಣೆ ಇದೆಯಲ್ಲ, ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಭಾರತದ ಮತದಾರ ಒಂದು ಸಮರ್ಥ ಆಲ್ಟರ್ನೇಟಿವ್ ಟು ನರೇಂದ್ರ ಮೋದಿ ಕೇಳ್ತಾನೆ. ನರೇಂದ್ರ ಮೋದಿಯವರ ರಾಜಕೀಯ ನಾಯಕತ್ವ ಇದೆಯಲ್ಲ, ಹೆಚ್ಚು ಕಡಿಮೆ ಇಂದಿರಾ ಗಾಂಧಿಯವರ ರಾಜಕೀಯ ನಾಯಕತ್ವಕ್ಕೆ ಸರಿಸಮನಾದ ನಾಯಕತ್ವವನ್ನು ಪ್ರದರ್ಶಿಸಿರುವ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾದ ಸಮರ್ಥ ನಾಯಕತ್ವವನ್ನು ಥರ್ಡ್ ಫ್ರಂಟಲ್ಲಿ ಕೊಡೋದಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಪಕ್ಷದಲ್ಲಿ ಕೊಡೋದಕ್ಕೆ ಸಾಧ್ಯನಾ? ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಕೊಡೋದಕ್ಕೆ ಸಾಧ್ಯನಾ? ಅಂದರೆ 2014 ಲೋಕಸಭಾ ಚುನಾವಣೆಯ ಹಿನ್ನೆಲೆ ಒಳಗೆ ಭಾರತೀಯ ಜನತಾ ಪಕ್ಷ ಗಳಿಸಿದ ಮತ ಪ್ರಮಾಣ ಶೇಕಡ 31, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಗಳಿಸಿದ ಮತ ಪ್ರಮಾಣ ಶೇಕಡ 19.9. ಅಂದರೆ 31-19 ಅಂತಂದರೆ 51% ಇವೆರಡು ಮೈತ್ರಿಕೂಟ ಗಳಿಸಿದ್ದು. ಆದರೆ ಇನ್ನು ಉಳಿದ 49% ಮತ ಇದೆಯಲ್ಲ, ಆ ಮತವನ್ನು ಗಳಿಸಿದವರು ಥರ್ಡ್ ಫ್ರಂಟ್ ಆ್ಯಂಡ್ ಫೋರ್ತ್ ಫ್ರಂಟ್. ಈ ಮೂರು ಮೈತ್ರಿಕೂಟಗಳು ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದು ಸಾಧ್ಯನಾ? ಈ ಹಿನ್ನೆಲೆ ಒಳಗೆ ನನಗನ್ಸುತ್ತೆ 17ನೇ ಲೋಕಸಭಾ ಚುನಾವಣೆ ಅಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ನರೇಂದ್ರ ಮೋದಿಗೆ ಪರ್ಯಾಯವಾಗಿ ಅವರಿಗೆ ಸವಾಲೊಡ್ಡುವ ಸಮರ್ಥ ರಾಜಕೀಯ ನಾಯಕನನ್ನು ಸೃಷ್ಟಿ ಮಾಡೋದಕ್ಕೆ ಈ ಮೂರು ಫ್ರಂಟ್ಗಳಿಗೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರು ಒಬ್ಬ ಅಂಥದೊಬ್ಬ ಸಮರ್ಥ ನಾಯಕನನ್ನು ಸೃಷ್ಟಿ ಮಾಡಿದರೆ ಭಾರತದ ಮತದಾರ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾಗಿ ಆ ಫ್ರಂಟನ್ನು ಅಧಿಕಾರದ ಗದ್ದುಗೆಗೇರಿಸ್ತಾನೆ. ಸೃಷ್ಟಿ ಆಗದೆ ಹೋದರೆ ದೇರ್ ಇಸ್ ನೋ ಆಲ್ಟರ್ನೇಟಿವ್, ಇಟ್ ಈಸ್ ಓನ್ಲಿ ನರೇಂದ್ರ ಮೋದಿ. ಅಂಥದೊಂದು ಪರ್ಯಾಯವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ ಭಾರತದ ಮತದಾರ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿಗೆ ಅವಕಾಶವನ್ನು ನೀಡೋಣ ಅಂತ ಹೇಳಿದ್ರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಸ್ನೇಹಿತರೆ, 2019-17 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಸುದೀರ್ಘವಾದ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಮಂಡಿಸಿದ್ದೇನೆ. ಭಾನು ಟಿವಿ MRIB ತಂಡ ಮತ್ತು ಭಾನುವಾರ ಮಾಸಿಕದ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ, ಸಹಕಾರ, ಪ್ರೋತ್ಸಾಹ ಎಲ್ಲ ಕಾಲಕ್ಕೂ ಇರಲಿ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.